ಧಿಕ್ಕಾರ ಕಾಗಿ ಹೋರಾಟ, ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಎಲ್ಲವರೆಗೆ ಹೋರಾಟ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ. ಚುಟುಕಾಗಿ ಮಾತ್ರ ನಾವು ಅದನ್ನು ಸಮಗ್ರವಾಗಿ ಯಥಾವತ್ತಾಗಿ ಏನಿದೆ ಅದರ ಆದೇಶವನ್ನ ನೀವು ಪಾಲನೆ ಮಾಡಿ ಅದನ್ನ ಬಂಧುಗಳೇ ಈ 371J 85 ಲಕ್ಷ ಜನ ಇರೋದವರು ನಾವು 6 ಕೋಟಿ ಜನದ ಪ್ರತಿನಿಧಿಯಾಗಿ ದನಿಯನ್ನು ಎತ್ತಿದ್ದೇನೆ. ಅವರು ಕೈ ಬೀಳುತ್ತೆ ಸರ್, ಕೈ ಸರ್. ಬೆಕ್ಕೆ ಬೆಕ್ಕು, ನ್ಯಾಯ ಬೇಕು. ಬೆಕ್ಕೆ ಬೆಕ್ಕು, ನ್ಯಾಯ ಬೇಕು. ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬೆಕ್ಕೆ ಬೆಕ್ಕು, ನ್ಯಾಯ ಬೇಕು. ನ್ಯಾಯ ಬೇಕು. ಪ್ರಕಾಶ್ ಸರ್, ಬೆಕ್ಕೆ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. 370J ಹೋರಾಟಗಾರರು ವಿವಿಧ ಸಂಘ ಮಾಡಿ ಬಡ್ತಿನಲ್ಲಿ ನಮ್ಮ ಟೋಪಿ ಹಾಕಿ ಅದನ್ನು ಕಬಳಿಸುವಂತ ನಮ್ಮ ಹಕ್ಕನ್ನು ಕಿತ್ಕೊಳ್ಳುವಂತ ಇದು ತೀವ್ರವಾಗಿದೆ ಪಡ್ಕೊಂಡಿದ್ದಾರೆ. ಅದನ್ನ ನಾವು ಅವ್ರು ಪಡ್ಕೊಳ್ಳಿ, ಆದ್ರೆ ಅಷ್ಟು ಹುದ್ದೆಗಳನ್ನ ಏಕ್ ಕೊಡ್ಲಿಕ್ಕಾಗುತ್ತೆ? BBMP ತಗೊಂಡ್ ಬಂದು ಹಾಕಿದ್ದಾರೆ, BDA ತಂದ. ಅಧಿಕಾರ ದುರುಪಯೋಗ ಮಾಡಿಕೊಳ್ಳುತ್ತಿರುವ ಜನಪ್ರತಿನಿಧಿಗಳಿಗೆ ಹೇಳಿ ಧಿಕ್ಕಾರ. 90,000 ಜನ ಹೈದರಾಬಾದ್ ಕರ್ನಾಟಕದವರಿಗೆ ಉದ್ಯೋಗ ಸಿಕ್ಕಿದೆ, 90,000 ಜನ. ಈಗ 371J ಏನ್ ಹೇಳುತ್ತೆ ಅಂದ್ರೆ 8% ಕೊಡ್ಬೇಕು ಅನ್ನುತ್ತೆ. ಆ 8% ನಾವು ಲೆಕ್ಕಾಚಾರ ಹಾಕೊಂಡ್ರೆ ಕಳೆದ 10 ವರ್ಷದಲ್ಲಿ ರಾಜ್ಯ ಸರ್ಕಾರ 11 ಲಕ್ಷ ಜನಕ್ಕೆ ಉದ್ಯೋಗ ಕೊಟ್ರೆ ಅಲ್ಲಿ 90,000 ಜನ ಬರೋದಕ್ಕೆ ಸಾಧ್ಯ? ಯಾರು ಹೈದರಾಬಾದ್ ಕರ್ನಾಟಕದವರು? ಈಗ ಇವರು 11 ಲಕ್ಷ ಉದ್ಯೋಗಗಳನ್ನು ಭರ್ತಿ ಮಾಡಿದ್ದಾರೆ ಕಳೆದ 10 ವರ್ಷಗಳಿಂದ ಇಲ್ಲ. ಹೀಗಾಗಿ ಒಂಥರ ಬ್ಯಾಕ್ಡೋರಿಂದ ಮತ್ತೆ ಬೇರೆ ಬೇರೆ ಮಾರ್ಗಗಳಿಂದ, ವಾಮ ಮಾರ್ಗಗಳಿಂದ ಕೂಡ ಅದನ್ನೇ ಬಳಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಆಮೇಲೆ ಅದನ್ನು ಬೇಗ ಬೇಗ ಅವರು ಹೈದರಾಬಾದ್ ಜಿಲ್ಲೆಯವರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೀನಿಯರಿಟಿ ಪ್ರಕಾರ ಅವರೇ ಮೇಲ್ ಬರ್ತಾ ಇದ್ದಾರೆ. ಹೀಗಾಗಿ 24 ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಸರ್ಕಾರದ ಎಲ್ಲ ಮಟ್ಟದ ನೌಕರರಿಗೆ, ಸಿಬ್ಬಂದಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಇದರ ವಿರುದ್ಧ ಇಡೀ ಕರ್ನಾಟಕದಾದ್ಯಂತ 24 ಜಿಲ್ಲೆ ಎಲ್ಲ ಪ್ರತಿನಿಧಿಗಳು ಇಲ್ಲಿ ಬಂದಿದ್ದಾರೆ. ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ, 371J ಸಂವಿಧಾನದಲ್ಲಿ ಏನು ಮೂಲ ತಿದ್ದುಪಡಿ ಆಗಿದೆಯೋ ಆ ತಿದ್ದುಪಡಿಗೆ ಕರೆಕ್ಟಾಗಿ ಇವರು ಸುತ್ತೋಲೆಗಳನ್ನು ಹೊರಡಿಸ್ಬೇಕೇ ವಿನ ಯಾರ್ಯಾರೋ ಇವರು ಅಧಿಕಾರಿಗಳು ಅಥವಾ ಯಾರೋ ಒಬ್ಬ ಮಿನಿಸ್ಟರ್ ಹೇಳ್ದ, ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಹೇಳ್ದ ಅಂತ ಅವ್ರ ಮೂಗ್ ನೇರಕ್ಕೆ ಇವರು ಸುತ್ತೋಲೆಗಳನ್ನು ಹೊರಡಿಸೋ ಮೂಲಕ ಇನ್ನು 24 ಜಿಲ್ಲೆಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ. 24 ಜಿಲ್ಲೆಯವರು ಕೂಡ ಬೀದಿಗಿಳಿದ್ರೆ ರಾಜ್ಯ ಸರ್ಕಾರಕ್ಕೆ ತೊಂದರೆ ಆಗುತ್ತೆ. ಇದನ್ನು ದಯವಿಟ್ಟು ರಾಜ್ಯ ಸರ್ಕಾರ ತಿಳ್ಕೋಬೇಕು, ಮತ್ತು ಯಾರಿಗೂ ತೊಂದರೆ ಆಗಬಾರ್ದು. ಈಗ ಹೈದರಾಬಾದ್ ಕರ್ನಾಟಕ ಹಿಂದುಳಿದಿದೆ ಅಂದರೆ ಅದಕ್ಕೆ ಹಳೆ ಮೈಸೂರು ಅಥವಾ 24 ಜಿಲ್ಲೆಯವ್ರ ಕಾರಣ ಅಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಆ ಹಿಂದುಳಿದಿರೋ ಜಿಲ್ಲೆನ ಮುಂದಕ್ಕೆ ತರೋದಕ್ಕೆ ಇವ್ರು ಬೇರೆ ಕಾರ್ಯಕ್ರಮಗಳನ್ನ ಮಾಡಲಿ, ಅದು ಬಿಟ್ಬಿಟ್ಟು ನಮ್ಮ ತಟ್ಟೆಯಲ್ಲಿರೋವಂಥ ಅನ್ನವನ್ನು ಕಿತ್ತು ಅವ್ರಿಗೆ ಕೊಡೋದು ಇದೆಯಲ್ಲ, ಅದು ಭಾಳ ಅನ್ಯಾಯ ಆಗುತ್ತೆ. ಜೊತೆಗೆ ಇನ್ನೂ ದೊಡ್ಡ ತಪ್ಪನ್ನು ಮಾಡ್ತಿದ್ದಾರೆ, ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕದ ವ್ಯಕ್ತಿಗಳನ್ನೇ ತುಂಬ್ತಾ ಇದ್ದಾರೆ. ಈಗ BBMPಗೂ ಹೈದರಾಬಾದ್ ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದಕ್ಕೆ ಏನು ಸಂಬಂಧ? ಬೆಂಗಳೂರು ಜಲಮಂಡಳಿಗೂ ಹೈದರಾಬಾದ್ ಕರ್ನಾಟಕದ ಅನ್ಯಾಯ ಆಗಿರೋದಕ್ಕೆ ಏನು ಸಂಬಂಧ? ಬೆಳಗಾವಿಯಲ್ಲಿರುವಂಥ ನಗರ ಪಾಲಿಕೆಗೂ ಹೈದರಾಬಾದ್ ಕರ್ನಾಟಕದ ಜನರಿಗೆ ಅನ್ಯಾಯ ಆಗಿರೋದಕ್ಕೆ ಏನು ಸಂಬಂಧ? ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಥಳೀಯರು ಇರಬೇಕು, ಇಲ್ಲಾಂದರೆ ರಾಜ್ಯ ಮಟ್ಟದ ಒಂದು ಅಪಾಯಿಂಟ್ಮೆಂಟ್ ಆಗಲಿ. ಇವರು ಅಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕದವ್ರನ್ನೇ ತಂದರೆ ಈಗ 100 ಪೋಸ್ಟ್ ಇದ್ದರೆ 8% 8 ಜನನ ತುಂಬಿ ಅಂತ 300 ಕರ್ನಾಟಕ ಹಿಂದುಳಿದಿದೆ, ಅವ್ರಿಗೆ ನಾವು ಉದ್ಯೋಗದಲ್ಲಿ ಅವಕಾಶ ಕೊಡ್ತೀವಿ ಅಂತೇಳಿ 24 ಉಳಿದ ಜಿಲ್ಲೆಗಳಿಗೆ, ಹೈದರಾಬಾದ್ ಕರ್ನಾಟಕದಲ್ಲಿ 6 ಜಿಲ್ಲೆಗಳು ಬಂದರೆ ಇನ್ನು ಉಳಿದ 24 ಜಿಲ್ಲೆಗಳಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ಸುತ್ತೋಳೆಗಳನ್ನು ಒಂದ್ರ ಮೇಲೆ ಒಂದು ಹೊರಡಿಸ್ತಾ ಇದ್ದಾರೆ. ಇದರಲ್ಲಿ ಇತಿಹಾಸ ಸ್ಥಾಪಿತ ಹಿತಾಸಕ್ತಿಗಳು
ಹೇಳ್ತೀನಿ.